ನಮಸ್ತೆ ಗೆಳೆಯರೆ ಭೀಮನ ಅಮಾವಾಸ್ಯೆ ದಿನ ಒಬ್ಬ ಹೆಂಡತಿ ತನ್ನ ಗಂಡನ ಪಾದಕ್ಕೆ ಪೂಜೆ ಮಾಡಿರ್ತಾಳೆ ನಂತರ ಆ ಗಂಡನಿಗೆ ಏನಾಯಿತು ಗೊತ್ತಾ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮೆಲ್ಲ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ರಾಜೇಶ್ ಧರ್ಮಚಕ್ರ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಒಡೇರಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ ಇಬ್ಬರು ನವ ದಂಪತಿಗಳು ವಾಸವಾಗಿರ್ತಾರೆ ಸ್ನೇಹಿತರೆ ಇನ್ನೇನು ಅವರು ಮದುವೆಯಾಗಿ ಕೇವಲ ಐದು ತಿಂಗಳು ಮಾತ್ರ ಆಗಿರುತ್ತೆ ಅಷ್ಟರಲ್ಲಿ ಭೀಮನವಾಸೆ ಹಬ್ಬ ಕೂಡ ಬರುತ್ತೆ ಸ್ನೇಹಿತರೆ ಭೀಮನವಾಸೆ ಹಬ್ಬ ಅಂದರೆ ಗಂಡಂದರಿಗೆ ಆಯುಷು ಆರೋಗ್ಯ ಕೊಡಪ್ಪ ದೇವರೇ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಗಂಡನ ಪಾದ ಪೂಜೆ ಮಾಡುವಂಥ ದಿನ ಈ ಒಂದು ಪ್ರಿಯಾಂಕ ಆಗಿರ್ತಕ್ಕಂಥ ಹೆಂಡತಿ ತನ್ನ ಶಂಕರನ್ನು ಗಂಡನಿಗೆ ಪಾದ ಪೂಜೆಯನ್ನು ಮಾಡಿ ಆಶೀರ್ವಾದ ಕೂಡ ತಗೊಂಡಿರ್ತಾಳೆ ನಂತರ ಗಂಡನ ಕೇಳ್ತಾಳೆ ರೀ ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅದಕ್ಕೆ ಗಂಡ ಆಯಿತು ಸರಿ ಬಿಡು ಬಸವೇಶ್ವರ ದೇವಸ್ಥಾನ ಹತ್ತಿರದಲ್ಲೇ ಇದೆ ಅದಕ್ಕೆ ಹೋಗೋಣ ಅಂತ ಒಪ್ಪಿಗೆ ಕೂಡ ಕೊಟ್ಟಿರ್ತಾನೆ ಸಂಜೆ ಆಗ್ತಾ ಇದ್ದ ಹಾಗೆ ಈ ನವ ದಂಪತಿಗಳು ದೇವಸ್ಥಾನಕ್ಕೆ ಹೋಗ್ತಾರೆ ಸ್ನೇಹಿತರೆ ಆ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಶಂಕರ್ ಇನ್ನೇನು ದೇವಸ್ಥಾನನ ಎಂಟ್ರಿ ಆಗ್ತಾ ಇದ್ದಾನೆ ಆ ಪಕ್ಕದಲ್ಲೇ ಪ್ರಿಯಾಂಕಾ ಕೂಡ ಇದ್ದಾಳೆ ಆದ್ರೆ ಒಂದು ಚೂರಿ ಅವನ ಬೆನ್ನಿಗೆ ಇರಿಯುತ್ತೆ ಸ್ನೇಹಿತರೆ ಬೆನ್ನಿಗೆ ಹಿರಿದು ರಕ್ತ ಚಿಮ್ಮುತ್ತೆ ಆ ರಕ್ತದ ಮಡುವಿನಲ್ಲಿ ಒದ್ದಾಡಿ ಒದ್ದಾಡಿ ಶಂಕರ್ ತನ್ನ ಪ್ರಾಣನ ಬಿಟ್ಟುಬಿಡ್ತಾನೆ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ಹೆಂಡತಿ ಪ್ರಿಯಾಂಕಾ ಅವನ ಹೆಣನ ದಬ್ಬಿಕೊಂಡು ಗೋಳಾಡ್ತಾಳೆ ಅಳ್ತಾಳೆ ಸ್ನೇಹಿತರೆ ಇಂತಹ ಸ್ಥಿತಿಯನ್ನು ನೋಡಿರ್ತಕ್ಕಂಥ ಊರಿನ ಗ್ರಾಮಸ್ಥರೆಲ್ಲ ಅಯ್ಯೋ ಇನ್ನು ಮದುವೆಯಾಗಿ ಕೇವಲ ಐದು ತಿಂಗಳಾಯಿತು ಅದು ಅಮಾವಾಸ್ಯ ದಿನವೇ ಭೀಮನ ಅಮಾವಾಸ್ಯ ದಿನವೇ ಅವಳ ಗಂಡನ್ನ ಇವಳು ಕಳ್ಕೊಂಡ್ಬಿಟ್ಲಲ್ಲ ಎಂತಹ ಸ್ಥಿತಿ ಬಂತು ಅಂತ ಅವರು ಕಣ್ಣೀರಿಡ್ತಾರೆ ಸ್ನೇಹಿತರೆ ಈ ಒಂದು ಪ್ರಕರಣ ಪೊಲೀಸ್ ಅಲ್ಲಿ ದಾಖಲಾಗುತ್ತೆ ಪೊಲೀಸರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಎತ್ಕೊಂತಾರೆ ಇನ್ವೆಸ್ಟಿಗೇಷನ್ ಮಾಡೋ ವೇಳೆ ತುಮಾ ಸುಮಾರಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಸ್ನೇಹಿತರೆ ಆ ಒಂದು ಮಾಹಿತಿಗಳ ಮುಖಾಂತರ ಈ ಒಂದು ಕೊಲೆ ಜಾತಿ ಗಲಾಟೆಯಿಂದ ಆಗಿರ್ಬೋದಾ ಅಥವಾ ಯಾವುದಾದ್ರೂ ಆರ್ಥಿಕವಾದ ಸಮಸ್ಯೆಗಳು ಇವನ್ನ ಕಾಡ್ತಾ ಇತ್ತ ಅದರಿಂದ ಶಂಕರ್ ಕೊಲೆ ಆಗಿರಬಹುದಾ ಇಲ್ದೇರ ಇದ್ರೆ ಇದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಸಾಕಷ್ಟು ಪೂರಕವಾದ ಮಾಹಿತಿಗಳನ್ನು ಕಲೆ ಹಾಕಿರ್ತಕ್ಕಂಥ ಪೊಲೀಸರಿಗೆ ಎವಿಡೆನ್ಸ್ ಅಂದರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಆದ ಕಾಲ್ ರೆಕಾರ್ಡ್ಗಳು ತುಂಬಾ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ಕಾಲ್ ರೆಕಾರ್ಡ್ ಆಧಾರದ ಮೇಲೆ ಹೆಂಡತಿ ಪ್ರಿಯಾಂಕಾನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥ ಪ್ರಿಯಾಂಕ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡಿ ಇಂಟ್ರಾಗೇಶನ್ ಆ ಪ್ರಿಯಾಂಕ ಸಾಕಷ್ಟು ಮಾಹಿತಿಗಳನ್ನ ಹೊರ ಹಾಕ್ತಾಳೆ ಸ್ನೇಹಿತರೆ ಅವಳ ಬಾಯಿಂದ ಬಂದಿರ್ತಕ್ಕಂಥ ಆ ಮಾತುಗಳನ್ನ ಕೇಳಿ ಪೊಲೀಸರು ದಂಗ ಸ್ನೇಹಿತರೆ ಏನು ಅಂದ್ರೆ ಆ ಒಂದು ಪ್ರಿಯಾಂಕ ಸಾಕಷ್ಟು ವರ್ಷಗಳಿಂದನೆ ಸುಮಾರು ವರ್ಷಗಳಿಂದ ಒಬ್ಬ ಹುಡುಗನನ್ನ ಪ್ರೀತಿಸ್ತಾ ಇರ್ತಾಳೆ ಶಂಕರ್ ಆ ಒಂದು ಮಚ್ಚ ಆಗಿರ್ತಕ್ಕಂಥ ಶ್ರೀಧರ್ ಅವಳು ಪ್ರೀತಿಸ್ತಾ ಇರ್ತಾಳೆ ಆ ಒಂದು ಶ್ರೀಧರ್ ಜೊತೆ ಈ ಪ್ರಿಯಾಂಕಳ ಲವ್ವಿ ಡವಿ ನಡೀತಾ ಇರೋದನ್ನ ಈ ಒಂದು ಶಂಕರ್ಗೆ ಗೊತ್ತಾಗ್ದೇ ಇರೋ ಥರ ಮೇಂಟೈನ್ ಕೂಡ ಮಾಡ್ತಾ ಇರ್ತಾಳೆ ಸ್ನೇಹಿತರೆ ಇದು ಇನ್ನು ನಡೆಯಕ್ಕಿಲ್ಲ ಈ ಒಂದು ಶಂಕರ್ ಇರೋವರೆಗೂ ನಮ್ಮ ಪ್ರೇಮ ಯಾವುದೇ ರೀತಿ ಪಲ್ಸಲ್ಲ ಅಂತ ತಿಳಿದಂಕ್ ಪ್ರಿಯಾಂಕಾ ಈ ಶಂಕರ್ನ ಎತ್ಬಿಡಬೇಕು ಅಂತ ಪ್ಲ್ಯಾನ್ ಹಾಕಿರ್ತಾಳೆ ಆ ಪ್ಲ್ಯಾನ್ಗೆ ಪೂರಕವಾಗಿ ಇವರೇನು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಆ ದಿನ ಶ್ರೀಧರ್ಗೆ ಫೋನ್ ಮಾಡಿ ಹೇಳಿರ್ತಾಳೆ ನೀವು ದೇವಸ್ಥಾನಕ್ಕೆ ಬಂದ್ಬಿಡಿ ನಾವು ಅಲ್ಲಿ ನಮ್ಮ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿರ್ತಾಳೆ ಸ್ನೇಹಿತರೆ ಇದೇ ಪ್ರಕಾರ ಇವರ ಪ್ಲ್ಯಾನ್ನ ಶಂಕರ್ನ ಕೊಲೆ ಮಾಡೋದ್ರ ಮುಖಾಂತರ ಎಕ್ಸಿಕ್ಯೂಟ್ ಮಾಡಿರ್ತಾಳೆ ಶ್ರೀಧರ್ ಅಲ್ಲಿಂದ ಪರಾರಿಯಾಗಿ ಓಡಿ ಹೋಗಿರ್ತಾನೆ ಈ ರೀತಿ ಪ್ಲಾನ್ ಮಾಡಿ ಶಂಕರ್ನ ಸಾಯಿಸಿರ್ತಕ್ಕಂಥ ಈ ಇಬ್ರು ಪ್ರೇಮಿಗಳೇನಿದ್ದಾರೆ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ ಸ್ನೇಹಿತರೆ ಆದರೆ ಪಾಪ ಆ ಶಂಕರ್ನ ತಂದೆ ತಾಯಿ ಏನಿದ್ದರು ದಿನಾಗ್ಲೂ ಕಣ್ಣೀರಲ್ಲಿ ಕೈ ಇದ್ದಾರೆ ಸ್ನೇಹಿತರೆ ಇದ್ದ ಒಬ್ಬ ಮಗ ಸತ್ತೋದ್ನಲ್ಲ ಅಂತ ತಮ್ಮ ಜೀವನನ ಹೇಗೆ ನಡೆಸಬೇಕು ಅಂತ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ ಸ್ನೇಹಿತರೆ ತಮ್ಮ ಪ್ರೇಮನ ಸಫಲ ಮಾಡಿಕೊಳ್ಳೋದಕ್ಕೋಸ್ಕರ ಗೆಲ್ಸ್ಕೊಳ್ಳೋದಕ್ಕೋಸ್ಕರ ಒಬ್ಬ ಅಮಾಯಕ ಹುಡುಗನ ಜೀವದ ಜೊತೆ ಆಟ ಆಡೋಕ್ಕೆ ಈ ಪೇ ಪ್ರೇಮಿಗಳಿಗೆ ಯಾವ ರೀತಿ ರೈಟ್ಸ್ ಇದೆ ಅಂತ ನಾನು ಈ ಮುಖಾಂತರ ಅವ್ರಿಗೆ ಕ್ವಶನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇನ್ನು ಈ ವಿಚಾರನ ನಿಮಗೆ ಬಿಡ್ತಾ ಇದ್ದೀನಿ ನಿಮ್ಮ ಎಲ್ಲ ಕಮೆಂಟ್ಗಳೇನಿದೆಯೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಹಾಗೂ ನೀವು ಇನ್ನೂ ನಮ್ಮ ಕರ್ನಾಟಕ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನು ನಾನು ನಿಮ್ಮವ ರಾಜೇಶ್ ಧರ್ಮಚಕ್ರ